ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ರೇಟಾಸ್ ವರ್ಲ್ಡಿಗೆ ಸ್ವಾಗತ. ಇವತ್ತು ನಾನು ಕೇರಳದ ಟ್ರೆಡಿಷನಲ್ ಫುಡ್ಡಾದ ಪುಟ್ಟು ಇದು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿದೆ. ನಿಮ್ಮಲ್ಲಿ ಪುಟ್ಟಿನ ಪಾತ್ರೆ ಮತ್ತು ಪುಟ್ಟು ಪೌಡ್ರ್ ಇದ್ದರೆ ಬೇಗ ಆಗುತ್ತೆ. ಮೊದಲನಾಗಿ ಒಂದು ಬೌಲ್ ತಗೊಳ್ಳಿ. ಈಗ ನಾನು ಮನೆಯಲ್ಲಿ ಮಾಡಿದ ಪುಟ್ಟು ಪೌಡ್ರೆಲ್ಲ ಯೂಸ್ ಮಾಡ್ತಾ ಇರೋದು, ಅಂಗಡಿಯಿಂದ ತಂದ. ನೋಡಿ, ಇದೊಂದು ಪ್ಯಾಕೆಟ್ ಪುಟ್ಟು ಪುಡಿ ಅಂತ ಸಿಗುತ್ತೆ, ಇದನ್ನು ಅಂಗಡಿಯಿಂದ ತಂದೆ ನಾನು. ಮನೆಯಲ್ಲೂ ಪುಟ್ಟು ಪೌಡ್ರ್ ಮಾಡ್ಬೋದು. ಯಾರಿಗಾದರೂ ತೋರಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದಂತ. ಇದೀಗ ಪುಟ್ಟು ಪುಡಿ ಸೂಪರಾಗಿದೆ. ಈ ಪುಟ್ಟು ಪುಡಿ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ಬೋದು ಹೇಗಾಗುತ್ತೆ ಅಂತ. ಈಸಿಯಾಗಿದೆ, ಅದೇ ಇದರದ್ದು ಉದ್ದೇಶ, ತುಂಬ ಈಸಿಯಾಗಿದೆ. ನಾನೀಗ ನೋಡಿ ಒಂದು ಗ್ಲಾಸಷ್ಟು ಪುಟ್ಟು ಪುಡಿಯನ್ನು ತಗೊಂಡಿದ್ದೀನಿ. ಇದು ಎರಡು ಪುಟ್ಟಾಗುತ್ತೆ, ಒಂದು ಗ್ಲಾಸಲ್ಲಿ ಎರಡು ಪುಟ್ಟಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ, ಆಗ ಟೇಸ್ಟು ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಈಗ ಇದನ್ನು ನೀವು ಚೆನ್ನಾಗಿ ಕಲಸಬೇಕಾಗುತ್ತೆ. ನೀವು ಚಪಾತಿ ಥರ ಕಲಸೋದಲ್ಲ ಇದು, ಇದು ಉದ್ರ ಉದುರಾಗಿ ಇರಬೇಕು. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿ. ಬಿಸಿನೀರಲ್ಲ ಇಲ್ಲಿ, ತಣ್ಣೀರೇ ಯೂಸ್ ಮಾಡ್ತಿರೋದು. ಬಿಸಿನೀರು ಯೂಸ್ ಮಾಡಬೇಡಿ, ತಣ್ಣೀರೇ ಯೂಸ್ ಮಾಡಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಉದುರು ಉದುರಾಗಿರಬೇಕು. ಆ ಥರ ನೀವು ಕಲಸಬೇಕು. ನೋಡಿ, ಗಂಟು ಗಂಟು ಇರಬಾರ್ದು. ನೋಡಿ, ಈ ಥರ ಇರಬಾರ್ದು. ಇನ್ನೂ ತುಂಬ ಚೆನ್ನಾಗಿ ಕಲಸಬೇಕು, ಗಂಟನ್ನೆಲ್ಲ ಒಡಿಬೇಕು. ಹಿಟ್ಟು ಉದುರು ಉದುರಾಗಿರುವಂತೆ ನೋಡಿಕೊಳ್ಳಿ. ನೋಡಿ, ಹಿಂಗೆ ಉದುರು ಉದುರಾಗಿ ಬರಬೇಕು. ನೋಡಿ, ಪ್ರೆಸ್ ಮಾಡುವಾಗ ನೀವು ಕೈಗೆ ಸ್ವಲ್ಪ ಅಂಟಿದಂತಿದ್ದರೆ ಕರೆಕ್ಟ್ ಮಿಕ್ಸಿಂಗ್ ಅಂತ ತಿಳ್ಕೊಬೇಕು. ಈಗ ನೋಡಿ, ಇದು ಪುಟ್ಟು ಪಾತ್ರೆ. ಇದೀಗ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ನಿಮಗೆ ತುಂಬ ಕಾಸ್ಟ್ಲಿ ಏನಲ್ಲ. ನೋಡಿ, ಈ ಥರ ಇದನ್ನು ಎರಡಾಗಿ ಡಿವೈಡ್ ಮಾಡ್ಬೋದು. ಅದರ ಮೇಲೆ ಒಂದು ಮುಚ್ಚಳ ಇದೆ, ಅದರೊಳಗೆ ಒಂದು ಬಿಲ್ಲೆ ಇದೆ. ನೋಡಿ, ಈ ಥರ ಬಿಲ್ಲೆನ ಮೊದಲ ಒಳಗೆ ಹಾಕೋಬೇಕು. ನೋಡಿ, ಅದು ಸರಿಯಾಗಿ ಕೂತ್ಕೋಬೇಕು ಬಿಲ್ಲೆ. ನೋಡಿ, ಇದಕ್ಕೆ ಕಾಲು ಭಾಗದಷ್ಟು ನೀರನ್ನು ಹಾಕಿ ನಾವು ಮೊದಲಿಗೆ ಕುದಿಸಲು ಇಡಬೇಕು. ಚೆನ್ನಾಗಿ ಕುದಿಬೇಕು ನೀರು. ನೋಡಿ, ಈಗ ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಹಾಕೋದಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ. ತೆಂಗಿನ ತುರಿ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಹಾಕಿದರೆ ಚೆಂದ ಟೇಸ್ಟ್ ಬರುತ್ತೆ. ನೋಡಿ, ಅರ್ಧದಷ್ಟು ಹಾಕಿದ್ದೀನಿ ಹಿಟ್ಟನ್ನು. ಆಮೇಲೆ ಮತ್ತೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ, ಆಮೇಲೆ ಮತ್ತೆ ಹಿಟ್ಟನ್ನು ಹಾಕಿ ಫುಲ್ ಮಾಡಿಕೊಳ್ಳಿ. ನೋಡಿ, ಈಗ ಫುಲ್ಲಾಗಿದೆ. ಅದರ ಮೇಲೆಯೂ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಡಿ. ಆಮೇಲೆ ಮುಚ್ಚಳವನ್ನು ಮುಚ್ಚಿ. ಈಗ ನೋಡಿ, ನಮ್ಮ ನೀರು ತುಂಬ ಚೆನ್ನಾಗಿ ಕುದಿತಾ ಇದೆ. ಇವಾಗ ಇದರ ಮೇಲಕ್ಕೆ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ. ಈಗ ನೋಡಿ, ಮೇಲೆ ಅಲ್ಲಿ ತೂತ ತೂತ ಇದೆ ಅಲ್ಲ, ಅಲ್ಲಿಂದ ನೋಡಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕರೆಕ್ಟಾಗಿ ಹೊಗೆ ಬಂದಾಗ ಇದು ಬೆಂದಿದೆ ಅಂತ ಅರ್ಥ. ಅಷ್ಟೇ ಬೇಗ ಆಗುತ್ತೆ, ಒಂದು 5 ಮಿನಿಟ್ಸ್ ಅಷ್ಟೇ ನಿಮಗೆ. ನೋಡಿ, ಇದನ್ನು ಈಗ ಒಂದು ಸೌಟಿದು ಹಿಂಭಾಗದಿಂದ ತಳ್ಳಿದರೆ ನೀಟಾಗಿ ಹೊರಗೆ ಬರುತ್ತೆ. ಇದನ್ನು ನೀವು ಬಾಳೆಹಣ್ಣಿನ ಒಟ್ಟಿಗೆ, ಕಡಲೆ ಸಾರೊಟ್ಟಿಗೆ, ಚಿಕನ್ ಸಾರೊಟ್ಟಿಗೆ, ಸಕ್ಕರೆ ಒಟ್ಟಿಗೆ, ತೆಂಗಿನ ಹಾಲು ಇದರೊಟ್ಟಿಗೆ ಎಲ್ಲ ತಿನ್ಬೋದು. ಸೂಪರಾಗಿದೆ ಟೇಸ್ಟು. ನೀವೊಂದ್ಸಲ ಇದನ್ನು ಮನೆಯಲ್ಲಿ ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ತಿಳಿಸ್ಬೇಕು. ತುಂಬ ಈಸಿಯಾಗಿದೆ ಮತ್ತು, ಆದ ಕಾರಣ ಎಲ್ಲರೂ ಇದನ್ನೊಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಯಾರು ನನ್ನ ಚಾನಲನ್ನು ಇಷ್ಟವರೆಗೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ಲೈಕನ್ನು ಒತ್ತಿ. ನೋಡಿ, ಸೂಪರಾಗಿರುವ ಒಂದು ಪುಟ್ಟು ರೆಡಿ. ನೋಡಿದೆಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನೋಡುವವರಿಗೂ ಟೇಕ್ ಕೇರ್, ಬಾಯ್.